ಡ್ರಗ್ದು ಯಾವುದೋ ಒಂದು ದೊಡ್ಡ ಪ್ರಮಾಣದಲ್ಲಿ ಹಿಡಿದ್ರೆ ತಕ್ಷಣ ಅದಕ್ಕೂ ದೊಡ್ಡ ಒಂದು ಇಶ್ಯೂ ಆಗ್ತಾ ಇದೆ. ಇದೇನು ಮೊದಲೇ ಬಾರಿ ಅಲ್ಲ, ಹಿಂದೇನು ವಿಕಾಸ ಸಲ ಆಗಿದೆ. ನಾವು 2009ರಲ್ಲಿ ಒಂದು ಪಬ್ ಅಟ್ಯಾಕ್ ಮಾಡಿದ್ವಿ. ಅಲ್ಲಿ ಪ್ಯೂರ್ಲಿ ಡ್ರಗ್ ಮಾಫಿಯಾ ಇತ್ತು ಅಂತಂದು ನಾನು ಅವತ್ತು ಘಂಟಾಘೋಷ ಗಂಟ್ಲು ಹರ್ಕೊಂಡು ಹೇಳಿದೆ. ಅದಕ್ಕೆ ನಮ್ಮ ಕಾರ್ಯಕರ್ತರು ಹೋಗಿ ಅಲ್ಲಿ ಅಟ್ಯಾಕ್ ಮಾಡಿದ್ರು. ಅಲ್ಲಿ 14 ಹುಡಿಯರು ಡ್ರಗ್ ತಗೊಂಡಿದ್ರು. ಸೊ ಆ ಮಾಹಿತಿ 8 ಕಂಪ್ಲೇಂಟ್ ಆಗಿತ್ತು. 8 ಕಂಪ್ಲೇಂಟ್ ಧಿಕ್ಕರಿಸಿ ಪೊಲೀಸ್ ಯಾವುದೇ ಕಿಮ್ಮತ್ತು ಕೊಡದೇ ಇರೋದ್ರಿಂದ ನಮ್ಮ ಕಾರ್ಯಕರ್ತರು ಹೋಗಿ ಅಲ್ಲಿ ಅಲ್ಲಿ ದಾಂಧನ್ ಸ್ವಲ್ಪ ಗಲಾಟೆ ಆದಿದ್ದು ತಮ್ಮ ಗಮನದಲ್ಲಿ ಬಂದಿದ್ದೆ. ನಾನು ಬಹಳ ಸ್ಪಷ್ಟವಾಗಿ ಆವತ್ತೇ ಹೇಳಿದ್ದೆ, ಡ್ರಗ್ ಮಾಫಿಯಾ ಇದೆ, ಸೆಕ್ಸ್ ಮಾಫಿಯಾ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರು ಕೂಡ ಆ ವಿಷಯದ ಕುರಿತು ಸರ್ಕಾರ ಗಮನ ಕೊಡದೆ ನನ್ನನ್ನು ಟಾರ್ಗೆಟ್ ಮಾಡಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಇಡೀ ದೇಶದಲ್ಲಿ ನನ್ನನ್ನು ಟಾರ್ಗೆಟ್ ಮಾಡಿದ್ರು ಅಂತನ್ನುವಂಥ ನಿಮ್ಮ ಗಮನದಲ್ಲಿ ಇದೆ. ಅದು ಇವತ್ತು ದೊಡ್ಡ ಪ್ರಮಾಣದಲ್ಲಿ ಡ್ರಗ್ಗು ಇಡೀ ರಾಜ್ಯದಲ್ಲಿ ಇದೆ. ಕಾಲೇಜ್ಗಳಲ್ಲಿ ಮತ್ತು ಹೈಸ್ಕೂಲ್ ಮಟ್ಟದವರೆಗೆ ಬಂದಿದ್ದು ಅಪಾಯಕಾರಿ ಅನ್ನುವಂಥದ್ದನ್ನು ನಾನು ಹೇಳ್ತಾ ಇದ್ದೀನಿ. ಮತ್ತು ಇವತ್ತೇನು ಇಂದ್ರಜಿತ್ ಲಂಕೇಶ್ ಅವರು ಬಹಳ ದೊಡ್ಡ ಪ್ರಮಾಣದಲ್ಲಿ ಹೀರೋ ಆಗಕ್ಕೆ ಕೊಟ್ಟಿದ್ದಾರಲ್ಲ, ನಾನು ಹೇಳ್ತೇನೆ ಇಂದ್ರಜಿತ್ ಲಂಕೇಶ್ ಅವರೇ, ನಿಮ್ಮ ತಂಗಿ ಗೌರಿ ಲಂಕೇಶನೇ ಡ್ರಗ್ ಅಡಿಕ್ಟ್ ಆಗಿದ್ರಲ್ಲ, ನೀವು ಅವಾಗೆಲ್ಲಿ ಹೋಗಿದ್ರಿ? ಅವಾಗ ಯಾಕೆ ಮಾತಾಡಲಿಲ್ಲ? ಅವಳನ್ನ ಯಾಕೆ ಸುಧಾರಿಸ್ಲಿಲ್ಲ? ಈಗ ನೀವು ಫಿಲ್ಮ್ ಲ್ಯಾಂಡ್ ಬಗ್ಗೆ ಮಾತನಾಡುವಂತಹ ಅವರು, ಫಿಲ್ಮ್ ಲ್ಯಾಂಡ್ ಸುಧಾರಣೆ ಆಗಬೇಕು, ಫಿಲ್ಮ್ ಲ್ಯಾಂಡ್ ನಲ್ಲಿ ನಮ್ಮ ನಟಿಯ ನಟ ನಟಿಯರು ಇವತ್ತು ಬಹಳ ದೊಡ್ಡ ಡ್ರಗ್ಗಿಸ್ಟ್ ಆಗಿದ್ದಾರೆ ಅಂತನ್ನುವಂಥವ್ರು, ನಿಮ್ಮ ತಂಗಿಯೇ ಡ್ರಗ್ ಅಡಿಕ್ಟ್ ಆದಾಗ ನೀವು ಯಾಕೆ ಮಾತಾಡಲಿಲ್ಲ? ನೀವು ಯಾವ ಆ ಸಂದರ್ಭದಲ್ಲಿ ಯಾಕೆ ಬಾಯಿಗೆ ಮುಚ್ಕೊಂಡಿದ್ರಿ? ನಾನು ಹೇಳೋದು ಮತ್ತು ಆ ಸರ್ಜಾ ಎಂಥ ಸರ್ಜಾ ಅವರು, ಚಿರಂಜೀವಿ ಸರ್ಜಾ ಹೆಸರು ತಗೊಳ್ಳೋ ಅವಶ್ಯಕತೆ ಏನಿತ್ತು? ಒಬ್ಬ ಸತ್ತಂತಹ ವ್ಯಕ್ತಿ ಮತ್ತು ಅವರು ಆ ಸರ್ಜಾ ಫ್ಯಾಮಿಲಿ ಆ ರೀತಿಯ ಡ್ರಗ್ ನಲ್ಲಿ ಇರುವಂತಹವರಲ್ಲ. ಅವ್ರದ್ದೇ ಆದಂತಹ ಒಂದು ಆದರ್ಶವಾಗಿ ಆ ಫೀಲ್ಡ್ ನಲ್ಲಿ ಕೆಲಸ ಮಾಡ್ತಾರೆ, ಫಿಲ್ಮ್ ಲ್ಯಾಂಡ್ ನಲ್ಲಿ ಕೆಲಸ ಮಾಡ್ತಾ ಇದಾರೆ, ಹೆಸರು ತಗೊಂಡಿದ್ದಾರೆ, ಶುದ್ಧವಾದಂತ ಹೇಳಿದಾರೆ, ಅವ್ರ ಮೇಲೆ ಹೆಸರು ತಗೊಂಡು ನಿಮ್ಮ ರಾಜಕಾರಣ ಡ್ರಗ್ನಲ್ಲಿ ಆ ಚಿರಂಜೀವಿ ಸರ್ಜಾ ಮೇಲೆ ಯಾಕೆ ನೀವು ತಗೊಂಡ್ರಿತ್ತು ಅನ್ನುವಂಥದ್ದು ನಾನು ಹೇಳ್ತೀನಿ. ಸೊ ಈ ರೀತಿಯ ನಾನು ಇಂದ್ರಜಿತ್ ಲಂಕೇಶ್ ಅವ್ರಿಗೆ ಹೇಳೋದಿಷ್ಟೇ. ನೀವು ಕೊಟ್ಟಿರ್ಬೋದು, ನಿಮ್ಮ ಕಡೆ ಏನೇನು ಆಧಾರ ಇದೆ ಎಲ್ಲ ಕೊಟ್ಟಿರ್ಬೋದು, ಮಾಡಿರ್ಬೋದು, ಓಕೆ, ಅದಕ್ಕೆ ನಾನು ಧನ್ಯವಾದ ಹೇಳ್ತಾ ಇದ್ದೀನಿ. ಆದರೆ ಇವತ್ತಿನ ಈ ಡ್ರಗ್ ಮಾಫಿಯಾ ಅಂತನ್ನುವಂಥದ್ದು, ಇದರಲ್ಲಿ ರಾಜಕಾರಣಿಗಳಿದ್ದಾರೆ, ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆ, ಪೊಲೀಸರು ರಾಜಕಾರಣಿ ಇಲ್ಲದೆ ಡ್ರಗ್ ಸಪ್ಲೈ ಸಾಧ್ಯನೇ ಇಲ್ಲ. ಇವರಿಬ್ರು ಇದ್ದಾರೆ. ಪೊಲೀಸರಿಗೆ ಒಂದು ಇಂಚ್ ಇಂಚ್ ಗೊತ್ತಿರುತ್ತೆ ಎಲ್ಲೆಲ್ಲಿ ಡ್ರಗ್ ಯಾರು ಸಪ್ಲೈ ಮಾಡ್ತಾರೆ, ಎಲ್ಲಿ ಹೋಗುತ್ತೆ, ಯಾರದಕ್ಕೆ ಪ್ರಮುಖರು ಎಲ್ಲಿಂದ ಬರುತ್ತೆ, ಗೋವಾದಿಂದ ಬರುತ್ತೆ, ಮುಂಬೈನಿಂದ ಬರುತ್ತೆ, ದೆಹಲಿಯಿಂದ ಬರುತ್ತೆ, ಎಲ್ಲ ಗೊತ್ತಿರುತ್ತೆ ಅವ್ರಿಗೆ. ದುಡ್ಡು, ಭ್ರಷ್ಟಾಚಾರ, ರಾಜಕೀಯ ಒತ್ತಡ ಬಂದ ತಕ್ಷಣನೇ ಇವರು ಬಾಯಿ ಬಂದ್ ಮಾಡ್ತಾರೆ. ಹಾ ಹೂ ಅಂತ ಈಗೇನು ದೊಡ್ಡಾಗಿ ಹಾರಾಡ್ತಾ ಇದ್ದಾರೆ, ಬೇರೆ ಸಹಿತ ಕಿತ್ತಾಕ್ತಾನೆ, ಸಾಧ್ಯನೇ ಇಲ್ಲ. ರಾಜಕಾರಣಿಗಳಿದ್ದಾರೆ ಇದರಲ್ಲಿ, ಹ್ಯಾರಿಸ್ ಮಗ ಇದ್ದಾನೆ ಇದರಲ್ಲಿ. ನಾನು ಚಾಲೆಂಜ್ ಮಾಡ್ತಾ ಇದ್ದೇನೆ ರಾಜಕಾರಣಿಗಳನ್ನು, ನಾನು ಪ್ರತಿಯೊಬ್ಬರದ್ದು ಯಾರ್ಯಾರು ಬಗ್ಗೆ ಪೊಲೀಸರು ಹೇಳಿ ನಮ್ಮ ಕಡೆಯಿಂದ ಆಗಿಲ್ಲ ಅಂತ ಹೇಳಿ ಕೈ ಎತ್ತಲೆ, ಅವರು ನಮ್ಮ ಕಡೆಯಿಂದ ಹುಡುಕಾಗಿಲ್ಲ ಅಂತ ಕೈ ಎತ್ತಲೆ, ನಾನು ತೋರಿಸ್ತೇನೆ ಎಲ್ಲೆಲ್ಲಿದ್ದಾರೆ ಅಂತ ಅನ್ನೋದು. ಸೊ ಈ ಡ್ರಗ್ ಮಾಫಿಯಾ ಪೊಲೀಸ್ ಡಿಪಾರ್ಟ್ಮೆಂಟ್ ಮತ್ತು ರಾಜಕಾರಣಿ ಇಬ್ಬರುಗಳಿಂದನೇ ನಡೀತಾ ಇದೆ. ಇನ್ಯಾರಿಲ್ಲ, ಇವರೇ ಕಾರಣಕರ್ತರು. ಕೋಟಿಗಟ್ಟಲೆ ವ್ಯವಹಾರ ಆಗುತ್ತೆ, ಕೋಟಿಗಟ್ಟಲೆ, ಲಕ್ಷ ಅಲ್ಲ. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.